ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ನನ್ನ ಶ್ರೀರಾಮನಿಗೆ ಹೋಲಿಸಿ ಮಾತಾಡಬೇಡಿ, ಶ್ರೀರಾಮಚಂದ್ರನ ಧೂಳಿಗೂ ನಾನು ಸಮನಲ್ಲ, ದಯವಿಟ್ಟು ನನ್ನನ್ನ ರಾಮನಿಗೆ ಹೋಲಿಸಬೇಡಿ, ಭರತನನ್ನ ನೋಡಿದರೆ ತ್ಯಾಗದ ಪಾಠ ನಮಗೆ ಕಾಣುತ್ತೆ. ವೇದಿಕೆ ಮೇಲೆ ಶ್ರೀರಾಮುಲು ಹಾಗೆ ರಾಜುಗೌಡ ಅವರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿ ಮನವಿ ಮಾಡಿದ್ದಾರೆ. ಶ್ರೀರಾಮಚಂದ್ರನ ಗುಣಧರ್ಮಗಳು, ಅದು ನಾನು ಹೇಳಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ರಾಮ್ರು ಅವರು, ರಾಜುಗೌಡರು ನನಗೆ ಶ್ರೀರಾಮಚಂದ್ರನ ಅವತಾರ ಹಂಗಿಂಗಿನ ಹೇಳಿದ್ರು. ನಾನು ಅತ್ಯಂತ ವಿನಯದಿಂದ ವಿನಯಪೂರ್ವಕವಾಗಿ ಕೈ ಮುಗಿದು ಹೇಳ್ತೇನೆ, ಶ್ರೀರಾಮಚಂದ್ರನ ಧೂಳಕ್ಕೂ ನಾನು ಸಮಾನ ಇಲ್ಲ, ದಯವಿಟ್ಟು ಅದನ್ನ ಬೋಧನೆಯನ್ನು ಮಾಡಬೇಡಿ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಅದು ಸರಿಯಲ್ಲ. ಶ್ರೀರಾಮಚಂದ್ರ ಅಂದ್ರೆ ಏನು? ನ್ಯಾಯ, ನೀತಿ ಮತ್ತು ನಡತೆ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಆ ದಿವ್ಯ ಗುಣಗಳ ಧರ್ಮ ಇರುವಂತಹ ರಾಮಚಂದ್ರ, ಕೇವಲ ರಾಮಚಂದ್ರ ಒಬ್ಬನೇ, ಅವನಿಗೆ ಸರಿ ಸಾಟಿ ಯಾರೂ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ದಯವಿಟ್ಟು ಅದನ್ನ ಮುಂದುವರೆಸಬಾರದು ಅಂತೇಳಿ ನಾನು ಕೈಗೆ ಮುಂದೆ ಕೇಳ್ತಾ ಇದ್ದೇನೆ. ಗುಲಾಮರಾಗಿರ್ತೀವಿ ಅಂತ ರಾಜುಗೌಡ ಅವರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿದ್ದಾರೆ. ನೀವು ಯಾರಿಗೂ ಗುಲಾಮರಾಗುವ ಅವಶ್ಯಕತೆ ಇಲ್ಲ ಅಂತ ಪ್ರೀತಿಯಿಂದಲೇ ಕಿವಿ ಹಿಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಬದುಕು ಕೊಟ್ಟ ದೇವರಿಗೆ ಮಾತ್ರ ಗುಲಾಮರಾಗಿರ್ಬೇಕು, ಭೂಮಿ ಮೇಲಿನ ಯಾವ ಮನುಷ್ಯರಿಗೂ ಗುಲಾಮರಾಗಬೇಕಾಗಿಲ್ಲ, ನಿಮ್ಮ ಕಷ್ಟ ನಷ್ಟವನ್ನ ಅತಿ ಸಮೀಪದಿಂದ ನೋಡಿದ್ದೀರಿ ಅಂತ ಹೇಳಿದ್ದಾರೆ. ಬಹಳ ಜನ ನಿಮ್ಮನ್ನ ಭ್ರಮೆಯಲ್ಲಿ ಇಡುವಂತ ಕೆಲಸ ಮಾಡ್ತಾರೆ, ಯಾಮಾರಿಸುವಂತ ಕೆಲಸ ಮಾಡ್ತಾರೆ. ನೀವು ಯಾರಿಗೂ ಯಾಮಾರಿಸಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಳಿ ಎದ್ದೇಳಿ, ನಿಮ್ಮ ಸ್ವಂತ ಕಾಲ ಮೇಲೆ ನಿಮ್ಮ ಶಕ್ತಿ ಇದೆ, ಸ್ವಾಭಿಮಾನದ ಬದುಕು ನಿಮ್ದಾಗಿದೆ, ಆದ್ರಿಂದ ನೀವು ಯಾರಿಗೂ ಕಮ್ಮಿ ಇಲ್ಲ. ನಾನು ಅದಕ್ಕೆ ರಾಜುಗೌಡನಿಗೆ ಹೇಳಿದೆ, ನೀವೊಂದು ತಪ್ಪು ಮಾತಾಡಿದ್ರೆ ಅಂತಂದೆ. ನಾವು ಗುಲಾಮರು ಅಂತ ಹೇಳಿದೆ, ಅದು ಎಂದೆಂದು ಜೀವನದಲ್ಲಿ ನಿಂದ ರಾಜು ಗುಲಾಮ್ ಅಂದ. ಜೀವನದಲ್ಲಿ ಯಾರಿಗೂ ಗುಲಾಮ್ ಆಗುವಂತ ಅವಶ್ಯಕತೆ ಇಲ್ಲ. ನೀನೇನಾದ್ರೂ ಗುಲಾಮ್ ಆಗ್ಬೇಕಾಗಿದ್ರೆ ಈ ಬದುಕನ್ನ ಕೊಟ್ಟಂತ ದೈವನಿಗೆ ಮಾತ್ರ ನೀನು ಗುಲಾಮ್ ಆಗ್ಬೇಕು ಹೊರತಾಗಿ ಭೂಮಿ ಮೇಲಿರುವಂತ ನರಗಳಿಗೆ ಎಲ್ಲಿ ಯಾರಿಗೂ ಕೂಡ ಗುಲಾಮ್ ಆಗುವಂತ ಅವಶ್ಯಕತೆ ಇಲ್ಲ. ಬದುಕನ್ನು ಕೊಟ್ಟಿದ್ದಾನೆ ಅವನು, ಶಕ್ತಿ ಕೊಟ್ಟಿದ್ದಾನೆ ಅವನು, ನ್ಯಾಯ ನೀತಿ ಧರ್ಮದ ವಿಚಾರಗಳನ್ನ ಕೊಟ್ಟಿದ್ದಾನೆ, ಯಾಕೆ ಬೇಕಿದ್ದಲ್ಲ. ಆದ್ರಿಂದ ಸ್ವಾಭಿಮಾನದ ಬದುಕು ಬಹಳ ಮುಖ್ಯ. ವಾಲ್ಮೀಕಿ ಕುಲ, ಅದರ ಮೊದಲನೆಯ ಗುಣಧರ್ಮ ಸ್ವಾಭಿಮಾನ. ಸಿಎಂ ಬೊಮ್ಮಾಯಿ ಶ್ರೀರಾಮಚಂದ್ರನಂತೆ ಸತ್ಯವಂತ, ಮುಖ್ಯಮಂತ್ರಿಯನ್ನ ಕೊಂಡಾಡಿದ್ದಾರೆ ಸಚಿವ ಶ್ರೀರಾಮುಲು. ಬೊಮ್ಮಾಯಿ ಕಲಿಯುಗದ ಶ್ರೀರಾಮ ಅಂತ ಹೇಳಿದ್ದಾರೆ ಶ್ರೀರಾಮುಲು. ರಾಮನಂತೆ ನ್ಯಾಯವಂತ ಕಲಿಯುಗದ ಬಸವಣ್ಣ. ವಾಲ್ಮೀಕಿ ಜಯಂತಿಗೆ ಬೊಮ್ಮಾಯಿ ಕೊಡುಗೆ ನೀಡಿದ್ದಾರೆ, ಹಿಂದುಳಿದವರನ್ನ ಒಟ್ಟಿಗೆ ಸೇರಿಸುವ ಕಾರ್ಯವನ್ನ ಸಿಎಂ ಮಾಡ್ತಾರೆ ಅಂತ ಮುಖ್ಯಮಂತ್ರಿಯವರನ್ನ ಕೊಂಡಾಡಿದ್ದಾರೆ ಸಚಿವ ಶ್ರೀರಾಮುಲು. ಪರಮ ಪೂಜ್ಯರು ಸವಿಸ್ತಾರವಾಗಿ ಎಲ್ಲ ಇವನ್ನ ಹೇಳಿದ್ದಾರೆ. ಈ ಒಂದು ಕಾರ್ಯಸಿದ್ಧಿ ಆಗೋದಕ್ಕೆ ಇದರ ಹಿಂದೆ ಸಾವಿರಾರು ಜನ ಶ್ರಮ ಇದೆ, ಹೋರಾಟದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ, ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಉಪವಾಸ ಕೂತಾಗ ಲಕ್ಷಾಂತರ ಜನ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಎಲ್ಲ ಪಕ್ಷದ ನಾಯಕರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದು ಸಮಸ್ತೆಯ ಒಳ್ಳೆಯದಕ್ಕಾಗಿ ನಾವು ಮಾಡಿದ್ದೇವೆ, ಬೇರೆ ಇದರಲ್ಲಿ ಕಾರಣ ಇಲ್ಲ. ಇದರಲ್ಲಿ ಏನಾಗ್ತದೆ ಅಂತಂದರೆ, ಕಟ್ಟಡವನ್ನು ಕಟ್ಟುವಾಗ ಬುನಾದಿಯಿಂದ ಕಟ್ಟಿದವ್ರನ್ನು ಕೂಡ ನೆನಪಿಟ್ಕೋಬೇಕು. ನಾವು ಕೇವಲ ಅಂತಿಮವಾಗಿ ಕಟ್ಟೋರಲ್ಲ, ಹೀಗಾಗಿ ಇದರ ಜೊತೆಗೆ ನಾನು ನಿರಂತರವಾಗಿದ್ದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.